ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ ನಾರಾಯಣಾಯ ವಿದ್ಮೇ ವಾಸುದೇವಾಯ ಧೀಮಹಿ ತನ್ನೋ ಮಹಾವಿಷ್ಣು ಪ್ರಚೋದಯಾತ್ ವೀಕ್ಷಕ ಬಂಧು ಪ್ರತಃ ಕಾಲದ ನಮಸ್ಕಾರಾದಿಗಳನ್ನು ಮಾಡ್ತಾ ನೋಡಿ ಈ ವಿಶೇಷವಾದಂತಹ ನಾಲ್ಕನೇ ದಿನ ಪಂಚಮಿ ರೋಹಿಣಿ ನಕ್ಷತ್ರ ಇರುವಂತಹ ದಿನ ಪಿತೃಪಕ್ಷದ ಮಾಸ ಇರೋದರಿಂದ ಪಿತೃಪಕ್ಷದ ದಿನಗಳಿರೋದ್ರಿಂದ ಶುಭ ಕಾರ್ಯಗಳಿಗೆ ನಿಷಿದ್ಧವಾಗಿರುತ್ತೆ ಯಾವುದೇ ಶುಭ ಕಾರ್ಯಗಳನ್ನು ಮಾಡಲಿಕ್ಕೂ ಸಹ ಆಗೋದಿಲ್ಲ ಆದರೆ ಹಿರಿಕರಿಗೆ ಪಿತೃದೇವತೆಗಳಿಗೆ ನಾವು ಸ್ಮರಣೆಯನ್ನು ಮಾಡುವುದಕ್ಕೆ ಅವರ ಆರಾಧನೆಯನ್ನು ಮಾಡಲಿಕ್ಕೆ ಅವರಿಗೆ ಒಂದು ನೈವೇದ್ಯವನ್ನು ಒಂದು ಎಡೆಯನ್ನು ಇಡಲಿಕ್ಕೆ ಬಹಳವಾದಂತಹ ಪ್ರಶಸ್ತವಾಗಿರುವಂಥ ದಿನವಾಗಿರುತ್ತೆ ನೋಡಿ ಈ ದಿನ ಸೊ ಬುಧವಾರ ಬಂದಾಗ ನಮಗೆಲ್ರಿಗೂ ಸಹ ಗೊತ್ತಿರುತ್ತೆ ಮಧ್ಯಾಹ್ನ ಹನ್ನೆರಡು ಗಂಟೆ ಹನ್ನೊಂದು ನಿಮಿಷದಿಂದ ಒಂದು ಗಂಟೆ ನಲವತ್ತೊಂದು ನಿಮಿಷದವರೆಗೂ ಸಹ ರಾಹುಕಾಲ ಇರುತ್ತೆ ಪ್ರಾತಃ ಕಾಲದಲ್ಲಿ ಏಳು ಗಂಟೆ ನಲವತ್ತೊಂದು ನಿಮಿಷದಿಂದ ಒಂಬತ್ತು ಗಂಟೆ ಹನ್ನೊಂದು ನಿಮಿಷದವರೆಗೂ ಸಹ ಯಮಗಂಟ ಕಾಲವಿರುತ್ತೆ ಪ್ರಾತಃ ಕಾಲದ ಯಮಗಂಟ ಕಾಲ ಈ ಪಿತೃ ಕಾರ್ಯಗಳೆಲ್ಲವೂ ಸಹ ಅಪರ ಕಾರ್ಯಗಳು ಅಂತ ಹೇಳುವಂಥದ್ದು ಇದಕ್ಕೆ ಈ ಅಪರ ಕಾರ್ಯಗಳು ಅಂತ ಅಂದರೆ ಏನೆಂದರೆ ಮಧ್ಯಾಹ್ನದ ಮೇಲೆಯೇ ಮಾಡಬೇಕು ಹನ್ನೆರಡು ಗಂಟೆ ನಂತರದಲ್ಲಿ ಮಾಡುವುದಕ್ಕೆ ಅಪರ ಕಾರ್ಯ ಅಂತ ಹೇಳುವಂಥದ್ದು ಆದ್ದರಿಂದ ಈ ಕಾರ್ಯಗಳನ್ನು ನಾವು ಎಡೆಯನ್ನು ಇಟ್ಟು ಅವ್ರ ಸ್ಮರಣೆಯನ್ನು ಮಾಡಿ ಮಾಡುವುದಕ್ಕೆ ನಾವು ಮಧ್ಯಾಹ್ನದ ಮೇಲೆಯೇ ನಾವು ಮಾಡಬೇಕು ಆದರೆ ನೀವು ತರ್ಪಣಾದಿಗಳನ್ನು ಪಿಂಡ ಸಪಿಂಡೀಕರಣಗಳನ್ನು ಅವೆಲ್ಲವೂ ಸಹ ಮಾಡಿಕೊಡ್ಬೋದು ಆದರೆ ನೀವು ನೈವೇದ್ಯಾದಿಗಳನ್ನು ಬೇರೆ ಏನಾದರೂ ನೀವು ಊಟೋಪಚಾರಗಳನ್ನು ಮಾಡಬೇಕು ಅಂದರೆ ಹನ್ನೆರಡು ಗಂಟೆಯ ನಂತರದಲ್ಲಿಯೇ ಅದನ್ನು ಮಾಡಿದಾಗ ಅದಕ್ಕೆ ಶ್ರೇಷ್ಠತೆಯನ್ನು ಕಾಣುತ್ತೆ ಆ ಈ ಪಿತೃಪಕ್ಷದ ಸಂಪ್ರದಾಯಗಳು ಅಂತ ಹೇಳ್ತಾ ವಿಶೇಷವಾಗಿ ಈ ದಿನ ಮೇಷರಾಶಿಯವರಿಗೆ ನಾವು ಪ್ರತಿದಿನ ನೋಡುವ ರೀತಿಯಲ್ಲಿಯೇ ಮೇಷರಾಶಿನಲ್ಲಿರುವಂತಹ ಗುರು ಮತ್ತು ರಾಹು ಬದಲಾವಣೆಗಳಾಗಲಿಕ್ಕೆ ಇನ್ನೂ ಕಾಲಾವಕಾಶಗಳು ಇರೋದರಿಂದ ಮೇಷರಾಶಿ ಅವರಿಗೆ ಚಾಂಡಾಳ ದೋಷಗಳು ಬಂದಿರುತ್ತೆ ರಾಹು ಮತ್ತು ಗುರು ಚರ್ ಸೇರಿಕೊಂಡಾಗ ಆದರೂ ಸಹ ಏನು ಗೊತ್ತಾಗುತ್ತೆ ಅಂತಂದರೆ ಗುರುಬಲ ಬಹಳ ಅನುಕೂಲವಾಗಿದ್ದರೂ ಸಹ ಅಲ್ಲಿ ರಾಹು ಬಂದಾಗ ಕೆಲಸ ಕಾರ್ಯಗಳಲ್ಲೂ ಸಹ ಅಡೆತಡೆಗಳಾಗುವಂಥದ್ದು ಕೆಲಸಗಳನ್ನು ಹಾಳು ಮಾಡುವಂಥದ್ದು ಕೆಲಸ ಮಾಡುವಂತಹ ಜಾಗದಲ್ಲಿ ಕಿರಿಕಿರಿ ಆಗುವಂಥದ್ದು ಶತ್ರುಗಳ ಕಾಟ ಹೆಚ್ಚಾಗುವಂಥದ್ದು ಏನು ಮಾಡೋದು ಸಹ ನಮಗೆ ಸಮಾಧಾನ ಇಲ್ಲ ನಮಗೆ ತೃಪ್ತಿ ಕೊಡ್ತಾ ಇಲ್ಲ ಅನ್ನುವಂತಹ ಒಂದು ವಾತಾವರಣ ಮೇಷರಾಶಿಯವರಿಗೆ ನಿರ್ಮಾಣವಾಗುತ್ತೆ ಆದ್ದರಿಂದ ಮೇಷರಾಶಿಯವರು ಯಾವಾಗಲೂ ಸಹ ಈ ರಾಹು ಬದಲಾವಣೆಗಳಾಗುವ ದಿನದವರೆಗೂ ಸಹ ಅದು ರಾಹು ಬದಲಾವಣೆಯಾಗುವಾಗ ಅಂತ ನಾನು ಪ್ರತಿನಿತ್ಯ ಹೋಗಬೇಕಾದ್ರೆ ಅದರ ಒಂದು ದಿವಸ ಸಿಗುತ್ತೆ ಅದು ಹೇಳ್ತೇನೆ ನಾನು ಆ ಅಲ್ಲಿಯವರೆಗೂ ಸಹ ನೀವು ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡುವಂಥದ್ದು ಮಹಾದುರ್ಗಿ ಹೋಗೊಂದು ಉಪಾಸನೆಯನ್ನು ಮಾಡುವುದನ್ನು ಮಾಡಿದಾಗ ನಿಮಗೆ ಆ ಶತ್ರು ದೋಷಗಳು ಶತ್ರು ಕಾಟಗಳಿಂದ ನೀವು ಬಿಡುಗಡೆ ಆಗಲಿಕ್ಕೆ ಬಹಳವಾದಂತಹ ಅನುಕೂಲತೆಗಳನ್ನು ನೋಡ್ತೀರಿ ಅದೇ ರೀತಿಯಾಗಿ ಋಷಭರಾಶಿಯವರಿಗೂ ಸಹ ಸ್ವಲ್ಪ ತಟಸ್ಥದ ಸ್ವಭಾವಗಳಿರುತ್ತೆ ಏನನ್ನು ಮಾಡೋಕ್ಕೋದ್ರೂ ಸಹ ಭಾಳ ವಿಳಂಬವಾಗುತ್ತೆ ತಟಸ್ಥವಾಗುತ್ತೆ ಯಾವುದನ್ನು ಕೈ ಹಾಕಿದ್ರೂ ಸಹ ಯಶಸ್ಸು ಆಗೋದಿಲ್ಲ ಕೈಗೂಡೋದಿಲ್ಲ ಇನ್ನೇನು ಆಗುವ ರೀತಿಯಲ್ಲೇ ಇರುತ್ತೆ ಅನಂತರದಲ್ಲಿ ಹೋಗುವಂಥದ್ದು ಹಣಕಾಸಿನ ವಿಚಾರ ಲೇವದೇ ವ್ಯವಹಾರಗಳು ದುಡ್ಡು ಕಾಸಿನ ವಿಚಾರಗಳು ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಕಾಣುವಂಥ ವಿಚಾರಗಳೆಲ್ಲದಕ್ಕೂ ಸಹ ಇದೇ ರೀತಿಯಲ್ಲಿ ಆಗ್ತಿರ್ತದೆ ನೇನು ಹಾಗೆ ಹೋಯಿತು ಅನ್ನುವಂಥ ರೀತಿಯಲ್ಲಿರುತ್ತೆ ಹಾಗೆ ನಿಂತು ಹೋಗುತ್ತೆ ತಟಸ್ಥ ಸ್ವಭಾವದಲ್ಲಿರುತ್ತೆ ನೀವು ಸಹ ಸ್ವಲ್ಪ ಗುರುವಿಗೆ ಆರಾಧನೆ ಮಾಡುವಂಥದ್ದು ಯಾಕೆ ದ್ವಾದಶದಲ್ಲಿ ಗುರು ಬರೋದರಿಂದ ಸ್ವಲ್ಪ ರಾಯರ ಪ್ರಾರ್ಥನೆ ಮಾಡಿಕೊಡುವಂಥದ್ದು ನಿಮಗೆ ಎಲ್ಲಾದರೂ ನವಗ್ರಹಗಳಿದ್ದರೆ ಸ್ವಲ್ಪ ಕಡಲೆಕಾಳು ತೆಗೆದುಕೊಂಡೋಗಿ ನವಗ್ರಹದಲ್ಲಿರುವಂತಹ ಗುರುವಿಗೆ ಸ್ವಲ್ಪ ಕಡಲೆಕಾಳು ನೈವೇದ್ಯವನ್ನು ಮಾಡುವಂಥದ್ದು ಇದನ್ನು ಮಾಡಿದಾಗ ನಿಮಗೆ ಸ್ವಲ್ಪ ಗುರುವಿನ ಅನುಗ್ರಹ ಚೆನ್ನಾಗಾಗುತ್ತೆ ಅಂತ ಸಂದರ್ಭದಲ್ಲಿ ಹೇಳ್ತೇನೆ ಅನಂತರದಲ್ಲಿ ನಿಮಗೆ ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರಿಗಂತೂ ತುಂಬ ಪ್ರಶಸ್ತವಾಗಿರುವಂತಹ ದಿನ ಇರುತ್ತೆ ಗುರು ಮಿಥುನ ರಾಶಿಯವರಿಗೆ ವ್ಯವಹಾರದಲ್ಲಿ ಪ್ರಗತಿ ಇದೆ ಮನಸ್ಸಲ್ಲಿ ಉತ್ಸಾಹ ಇದೆ ಉಲ್ಲಾಸ ಇದೆ ಏನನ್ನು ಮಾಡೋಕ್ಕೋದ್ರೂ ಸಪೋರ್ಟ್ ಸಿಗುವಂತಹ ವಾತಾವರಣ ಇದೆ ನಿಮ್ಮ ಕುಟುಂಬ ವರ್ಗದವರಿಂದ ನಿಮಗೆ ತುಂಬ ಸಪೋರ್ಟ್ ಸಿಗುತ್ತೆ ಏನನ್ನು ಮಾಡೋಕ್ಕೋದ್ರೂ ಸಹ ಕುಟುಂಬ ಜೊತೆಯಲ್ಲಿ ವಿನಿಮಯವನ್ನು ಮಾಡ್ಕೊಳ್ಬೇಕು ನೀವು ಯಾವುದೇ ಒಂದು ಸ್ಟೆಪ್ ತಗೋಕೊಳ್ತೀರಿ ಅಂದರೆ ಏನೇನು ವ್ಯವಹಾರವನ್ನು ಮಾಡ್ತೀರಿ ಅಂದ್ರಾಗ ಕುಟುಂಬ ಜೊತೆಯಲ್ಲಿ ಅದು ಡಿಸ್ಕಷನ್ ಮಾಡಿ ಅವರ ಸಪೋರ್ಟ್ ತುಂಬ ಚೆನ್ನಾಗಿರುತ್ತೆ ಅದರಿಂದ ನಿಮಗೆ ಬಹಳವಾದಂಥ ಎಲ್ಪ್ ಆಗುತ್ತೆ ಅದೇ ರೀತಿಯಲ್ಲಿ ಹೊರಗಡೆ ನಿಮ್ಮನ್ನು ಕಂಡಾಗ ಬಹಳ ಹೊಟ್ಟೆ ಉರಿಪಡುವಂಥ ಜನಗಳು ಅಸೂಯೆ ಪಡುವಂಥವರು ಇರ್ತಾರೆ ಹೊರಗಡೆ ನೀವು ಎಷ್ಟೇ ಆದಾಯಗಳು ಎಷ್ಟೇ ನಿಮ್ಮ ಇರುವಂತಹ ಹಣಕಾಸಿನ ವಿಚಾರ ಕೆಲಸ ಕಾರ್ಯಗಳು ತುಂಬ ತೋರಿಸ್ಕೊಳ್ಳೋದಕ್ಕೆ ಮಾಡಬಾರ್ದು ಅದನ್ನು ಮಾಡಿದಾಗ ತುಂಬ ದೃಷ್ಟಿಗಳು ತುಂಬ ನಿಮಗೆ ಬೇರೆ ಏನೂ ಹೇಳೋದಿಲ್ಲ ಅವರು ತುಂಬ ದೃಷ್ಟಿಯನ್ನಾಗ್ತಾರೆ ತುಂಬ ಹಸೂಯನ್ನು ಪಡುವಂತಹ ಜನಗಳಿರ್ತಾರೆ ಮಿಥುನ ರಾಶಿಯವರು ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ಸ್ವಲ್ಪ ನಿಮಗೆ ಅಧಿಪತಿಯಾದಂಥವನು ಬುಧಗ್ರಹ ಬುಧವನಿಗೆ ಅಧಿಪತಿಯಾದಂಥವನು ವಿಷ್ಣು ಮಹಾವಿಷ್ಣು ಔಪಾಸನೆಯನ್ನು ಮಾಡೋದ್ರಿಂದ ನಿಮಗೆ ಇನ್ನೂ ಅನುಕೂಲತೆಗಳನ್ನು ನೀವು ನೋಡ್ತೀರಿ ಅದೇ ರೀತಿಯಾಗಿ ಕರ್ಕಾಟಕ ರಾಶಿಯವರಿಗೆ ಸ್ವಲ್ಪ ಶುಕ್ರ ಬಹಳ ಪ್ರಶಸ್ತವಾಗಿ ಜನ್ಮದಲ್ಲಿ ಇದ್ದ ಶುಕ್ರ ಬದಲಾವಣೆಗಳಾಯಿತು ಶುಕ್ರ ಬದಲಾವಣೆಗಳಾದ ನಂತರದಲ್ಲಿ ಸ್ವಲ್ಪ ನಿಮಗೆ ಹಣಕಾಸಿನ ದುಂದು ವೆಚ್ಚಗಳು ಜಾಸ್ತಿ ಆಗುತ್ತೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗುವಂಥ ಸನ್ನಿವೇಶಗಳು ಬರುತ್ತೆ ಅದೇ ರೀತಿಯಲ್ಲಿ ಸ್ವಲ್ಪ ಕೋಪದ ವಾತಾವರಣವು ಜಾಸ್ತಿ ಆಗಿರುತ್ತೆ ನಿಮ್ಮನ್ನು ಈಗ ಈ ಮಿತ್ರರಾಗಿದ್ದರೂ ಸಹ ಶತ್ರುಗಳಾಗಲಿಕ್ಕೆ ನಿಮ್ಮನ್ನು ಚೆನ್ನಾಗಿದ್ದವರು ಸಹ ಇದ್ದಕ್ಕಿದ್ದಾಗಿ ನಿಮ್ಮ ಜೊತೆಯಲ್ಲಿ ಅವಹೇಳನವಾಗಿ ಮಾತನಾಡಲಿಕ್ಕೆ ಇನ್ನೊಬ್ಬರ ಜೊತೆ ಚಾಡಿ ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ಕೋಪವನ್ನು ಕಡಿಮೆ ಮಾಡಿಕೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ರೆ ಅಂಥ ಸಮಸ್ಯೆಗಳು ಬರೋದಿಲ್ಲ ಆದಷ್ಟು ಸಹ ಹನುಮಂತನ ದೇವಸ್ಥಾನಗಳಿಗೆ ಸ್ವಲ್ಪ ತುಳಸಿ ಅರ್ಚನೆಯನ್ನು ಮಾಡಿ ಕರ್ಕಾಟಕ ರಾಶಿಯವರಿಗೆ ಶನಿ ಜ ಅಷ್ಟಮದಲ್ಲಿರೋದ್ರಿಂದ ನಾನು ಹೇಳುವಂಥದ್ದು ಒಂದು ಕಾಲು ಲೀಟ್ರ್ ಎಣ್ಣೆ ತೆಗೆದುಕೊಳ್ಳಿ ಒಂದು ಬೌಲ್ನಲ್ಲಿ ಕಾಲು ಲೀಟ್ರ್ ಎಣ್ಣೆಗಳನ್ನು ಹಾಕೊಳ್ಳಿ ಅದರಲ್ಲಿ ನಿಮ್ಮ ಭಾವಚಿತ್ರ ನಿಮ್ಮ ಮುಖವನ್ನು ನೋಡಿ ಕಾಣುತ್ತೆ ಮುಖ ನೋಡಿದ ನಂತರ ಇರುವಂತಹ ಎಣ್ಣೆಯನ್ನು ಅಲ್ಲಿ ಎಲ್ಲರ ಹನುಮಂತನ ದೇವಸ್ಥಾನ ಇದ್ದರೆ ಅದನ್ನು ಹಚ್ಚಲಿಕ್ಕೆ ಕೊಡಿ ಯಾದರೂ ಹನುಮಂತನನ್ನು ವಿಗ್ರಹ ಇಟ್ಟು ತೈಲಾಭಿಷೇಕಕ್ಕೆ ಅವಕಾಶ ಮಾಡಿದರೆ ಅದನ್ನು ಮಾಡಿ ಅಂತ ಕರ್ಕಾಟಕ ರಾಶಿಯವರಿಗೆ ಹೇಳ್ಬೋದು ಅದೇ ರೀತಿಯಾಗಿ ಸಿಂಹರಾಶಿಯವರಿಗೆ ಸಿಂಹರಾಶಿಯವರಿಗೆ ಶುಕ್ರ ಇದ್ದಾನೆ ತುಂಬ ಪ್ರಶಸ್ತವಾಗಿದೆ ಮೊದಲು ನಿಮಗೆ ಬುಧ ಆದಿತ್ಯ ಯೋಗದಲ್ಲಿತ್ತು ಬಹಳ ಬುಧ ಮತ್ತು ರವಿ ಬಹಳ ಪ್ರಶಸ್ತವಾಗಿದ್ದಂತಹ ಸಂದರ್ಭದಲ್ಲಿ ಲೇವ ದೇವಹಾರಗಳಲ್ಲಿ ಪ್ರಯತ್ನವನ್ನು ಮಾಡಿರ್ತೀರಿ ಅದು ಅಡ್ವಾನ್ಸ್ ಕೊಟ್ಟಿರ್ತೀರಿ ಮಾತುಕತೆಗಳನ್ನು ಮಾಡ್ಕೊಂಡಿರ್ತೀರಿ ಪ್ರಯತ್ನವನ್ನು ಮಾಡಿರ್ತೀರಿ ಅದೆಲ್ಲವೂ ಸಕ್ಸಸ್ ಆಗಲಿಕ್ಕೆ ಈಗ ಶುಕ್ರ ಬಂದಿರ್ತಾನೆ ಶುಕ್ರ ಹಣಕಾಸಿನ ಹೇರಳವಾದಂತಹ ಅನುಕೂಲವನ್ನು ಮಾಡ್ತಾನೆ ನಿಮ್ಮ ಪ್ರಯತ್ನ ಮಾತ್ರ ಬೇಕು ಅದಕ್ಕೆ ಅನುಕೂಲವನ್ನು ಮಾಡಲಿಕ್ಕೆ ಶುಕ್ರ ಇದ್ದಾನೆ ನಿಮ್ಮ ಪ್ರಯತ್ನವನ್ನು ಪಟ್ಟಾಗ ಆ ಪ್ರಯತ್ನದಲ್ಲಿ ತುಂಬ ಸಫಲತೆಯನ್ನು ಕಾಣ್ತೀರಿ ವ್ಯವಹಾರ ತುಂಬ ಚೆನ್ನಾಗಿದೆ ಆಲೋಚನೆ ಚೆನ್ನಾಗಿದೆ ಮಾಡುವಂತಹ ನಿಮ್ಮ ಮಾಡುವಂಥ ಮುಂದೆ ಮಾಡಲಿಕ್ಕೆ ಹೋಗಿರುವಂತಹ ವ್ಯವಹಾರಗಳು ತುಂಬ ಪ್ರಶಸ್ತವಾಗಿರುತ್ತೆ ಸಿಂಹರಾಶಿಯವರಿಗಂತೂ ಬಹಳ ಅನುಕೂಲವಾಗಿರುವಂಥ ದಿನ ಇರುತ್ತೆ ಪ್ರಯತ್ನವನ್ನು ಮಾಡಬೇಕು ಅನಂತರದ ಸಿಂಹರಾಶಿಯವರು ಸ್ವಲ್ಪ ರವಿ ಅಧಿಪತಿ ಆಗಿರೋದ್ರಿಂದ ಹರಿಹರ ಶಿವ ಮತ್ತು ವಿಷ್ಣು ಇರುವಂತಹ ಯಾವ ದೇವಸ್ಥಾನ ಇದ್ರೂ ಹೋಗಿ ಒಂದು ಆರಾಧನೆ ಮಾಡ್ಕೊಂಡು ಬನ್ನಿ ಒಳ್ಳೆಯದಾಗುತ್ತೆ ಅನಂತರದಲ್ಲಿ ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರಿಗೆ ಇದ್ದಂತಹ ಕುಜ ಅಷ್ಟಮ ಜನ್ಮದಲ್ಲಿತ್ತು ಆರೋಗ್ಯದಲ್ಲಿ ವ್ಯತ್ಯಾಸಗಳಿತ್ತು ಶುಭ ಕಾರ್ಯಗಳಿಗೆ ಅಡೆತಡೆಗಳಾಗ್ತಿತ್ತು ಇವೆಲ್ಲವೂ ಸಹ ಸಮಸ್ಯೆಗಳು ಬಹಳವಾಗಿ ಬಂದಿತ್ತು ಈಗೆಲ್ಲವೂ ಸಹ ಯೋಗ ಬಂದಿದೆ ನಿಮಗೆ ಬುಧ ಆದಿತ್ಯ ಯೋಗದಲ್ಲಿದ್ದು ಜೊತೆಯಲ್ಲಿ ಚಂದ್ರನ ಇದ್ದಾನೆ ನೀವು ಮಾಡುವಂಥ ವ್ಯವಹಾರ ತುಂಬ ಪ್ರಗತಿಯನ್ನು ಕಾಣುತ್ತೆ ಅಂದರೆ ಭೂಮಿ ಖರೀದಿ ಮಾಡುವುದಕ್ಕೋ ಯಾವುದಾದ್ರೂ ಕೆಲಸಗಳನ್ನು ಪ್ರಾರಂಭವನ್ನು ಮಾಡುವುದಕ್ಕೋ ಯಾವುದಾದ್ರೂ ಮನೆಯನ್ನು ಕಟ್ಟಲಿಕ್ಕೆ ಯಾವುದಾದ್ರೂ ವ್ಯವಹಾರವನ್ನು ಮಾಡಲಿಕ್ಕೆ ಇನ್ವೆಸ್ಟ್ ಮಾಡಲಿಕ್ಕೆ ತುಂಬ ಪ್ರಶಸ್ತವಾಗಿರುವಂತಹ ದಿನಗಳು ಪ್ರಾರಂಭವಾಗಿದೆ ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರಿಗೆ ಸ್ವಲ್ಪ ಜನ್ಮದಲ್ಲಿ ಚಂದ್ರನು ಬಂದು ಕೂತ್ಕೊಳ್ತಾನೆ ಸ್ವಲ್ಪ ಮನಸ್ಸು ಚಂಚಲವಾಗಲಿಕ್ಕೆ ಪ್ರಯತ್ನವನ್ನು ಮಾಡುತ್ತೆ ಎಲ್ಲೆಡೆ ಯೋಚನೆಗಳು ದ್ವಂದ್ವ ದ್ವ ದ್ವಂದ್ವಗಳು ಯೋಚನೆಗಳು ಮಾಡುವಂಥದ್ದು ಆ ರೀತಿಯಾದಂಥ ಮಾಡೋದನ್ನು ಬಿಟ್ಟು ಸ್ವಲ್ಪ ಗಂಡ ಹೆಂಡತಿಯರು ತಂದೆ ತಾಯಿಗಳ ಜೊತೆ ಡಿಸ್ಕಷನ್ ಮಾಡಿ ಒಂದು ವ್ಯವಹಾರವನ್ನು ಮಾಡಿದಾಗ ನಿಮಗೆ ಗೊಂದಲಗಳಿರೋದಿಲ್ಲ ಆ ಗೊಂದಲಗಳನ್ನು ಬಿಟ್ಟು ವ್ಯವಹಾರ ಮಾಡಿದ್ರೆ ತುಂಬ ಲಾಭವನ್ನು ಬಳಸುವಂತಹ ಶುಭ ದಿನ ಇರುತ್ತೆ ಅನಂತರದಲ್ಲಿ ತುಲಾರಾಶಿಯವರಿಗೆ ತುಲಾರಾಶಿಯವರಿಗೆ ಕೇತು ಜನ್ಮದಲ್ಲಿ ಇತ್ತು ಸ್ವಲ್ಪ ಆಯಾಸದ ವಾತಾವರಣ ಸ್ವಲ್ಪ ಸುಸ್ತು ಸಂಕಟದ ವಾತಾವರಣಗಳಿಂದಲೇ ಮೇ ತುಲಾರಾಶಿಯವರು ಇದ್ದರು ಈಗ ಜನ್ಮಕ್ಕೆ ಅದೇ ಜನ್ಮಕ್ಕೆ ಕುಜ ಬಂದಿದ್ದಾನೆ ಕುಜ ಬಂದಾಗ ಆರೋಗ್ಯದಲ್ಲಿ ಇನ್ನೂ ವ್ಯತ್ಯಾಸಗಳಾಗುವಂಥ ಸನ್ನಿವೇಶಗಳು ಜರ ಜಾಸ್ತಿ ಇರುತ್ತೆ ಗೋಪ್ಯ ಕಾಯಿಲೆಗಳನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡುತ್ತೆ ಸಣ್ಣ ಸಣ್ಣ ಆರೋಗ್ಯದಲ್ಲಿ ವ್ಯತ್ಯಾಸವಾದರೂ ಸಹ ನೀವು ಹಾಸ್ಪಿಟ್ಲ್ಗಳಿಗೆ ಹೋಗಿ ಅದರ ಬಗ್ಗೆ ಸ್ವಲ್ಪ ಒಂದು ಸ್ಕ್ಯಾನಿಂಗು ಒಂದು ಎಕ್ಸ್ರಾ ತೆಗೆಸ್ಕೊಳ್ಳೋದು ಸ್ವಲ್ಪ ಅದರ ಜಾಗ್ರತೆಯನ್ನು ವಹಿಸ್ಕೊಳ್ಳುವಂಥದ್ದನ್ನು ಈ ಕ ತುಲಾರಾಶಿಯವರು ಮಾಡಬೇಕು ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಬಂತು ಅಂದಾಗ ನಾವು ಸ್ವಲ್ಪ ಮೃತ್ಯುಂಜಯ ಪೂಜೆ ಮಾಡುವಂಥದ್ದು ಧನ್ವಂತರಿ ಧನ್ವಂತರಿ ಆಲ ಆರಾಧನೆ ಮಾಡುವಂಥದ್ದು ಆಯುಷ್ ಹೋಮಗಳನ್ನು ಮಾಡಿಕೊಳ್ಳುವಂಥದ್ದು ಸ್ವಲ್ಪ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೊಂದು ಪ್ರಾರ್ಥನೆ ಮಾಡಿಕೊಳ್ಳುವುದನ್ನು ಖಂಡಿತವಾಗಿ ತುಲಾರಾಶಿಯವರು ಮಾಡಬೇಕು ತುಲಾರಾಶಿಯವರಿಗೆ ಬಹಳ ಸ್ವಲ್ಪ ಈ ಎಲ್ಲ ರಾಶಿಗಳಿಗಿಂತಲೂ ಸ್ವಲ್ಪ ಯಾಕೋ ದೊಡ್ಡ ಮಟ್ಟದ ನಷ್ಟದ ವಾತಾವರಣ ಸೃಷ್ಟಿ ಮಾಡುವಂಥದ್ದು ತುಲಾರಾಶಿಯವರಿಗೆ ಇದೆ ಅದರಿಂದ ಜಾಗೃತಿಯನ್ನು ವಹಿಸಿ ಅಂತ ಹೇಳ್ತಾ ಅನಂತರದಲ್ಲಿ ವೃಶ್ಚಕ ರಾಶಿಯವರಿಗೆ ವೃಶ್ಚಕ ರಾಶಿಯವರಿಗೂ ಸಹ ದ್ವಾದಶದಲ್ಲಿ ಕುಜ ಬರ್ತಾನೆ ಕುಜ ಬಂದಾಗ ಮೊದಲು ಚೆನ್ನಾಗಿತ್ತು ಇತ್ತೀಚಿನ ದಿನಗಳಲ್ಲಿ ಹಾಕುವ ಆರೋಗ್ಯದಲ್ಲಿ ಏರುಪೇರುಗಳಾಗ್ತಿದೆ ಒಂದು ದಿನ ಇದ್ದಂಗೆ ಒಂದೊಂದು ದಿನ ಮತ್ತೊಂದು ದಿನ ಇರೋದಿಲ್ಲ ಸ್ವಲ್ಪ ವ್ಯತ್ಯಾಸಗಳು ಮನಸ್ಸು ಬಹಳ ಚಂಚಲವಾಗುತ್ತೆ ಕೆಲಸಗಳಲ್ಲೂ ಸಹ ಅಡೆತಡೆಗಳಾಗ್ತಿದೆ ಕೆಲಸಗಳು ನಿಂತು ಹೋಗ್ತಿದೆ ಬರುವಂಥ ಹಣಕಾಸು ಸಹ ನಿಂತು ಹೋಗ್ತಿದೆ ಶುಭ ಕಾರ್ಯಗಳಲ್ಲಿ ಅಡೆತಡೆಗಳಾಗ್ತಿದೆ ಈ ರೀತಿಯ ವಾತಾವರಣಗಳಿರುತ್ತೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ಸ್ವಲ್ಪ ನೀವು ಸಹ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೊಂದು ಆರಾಧನೆ ಮಾಡ್ಕೊಂಡ್ಬಂದರೆ ಇನ್ನೂ ಅನುಕೂಲವಾಗುತ್ತೆ ಅನಂತರದಲ್ಲಿ ಧನುಸ್ ರಾಶಿಯವರು ಧನುಸ್ ರಾಶಿಯವರಿಗೆ ಪ್ರಶಸ್ತವಾಗಿರುವಂಥದ್ದು ವ್ಯವಹಾರದಲ್ಲಿ ಪ್ರಗತಿ ಇದೆ ಶುಭ ಕಾರ್ಯಗಳಲ್ಲೂ ಅನುಕೂಲವಿದೆ ಹೊಸ ಹೊಸ ಕೆಲಸಗಳ ಆಗಮನಕ್ಕೆ ತುಂಬ ಪ್ರಶಸ್ತವಾಗಿರುವಂಥದ್ದು ಮನೆ ಕಟ್ಟಲಿಕ್ಕೆ ಯೋಗವಿದೆ ಕೆಲಸ ಮಾಡುವಂತಹ ಜಾಗದಲ್ಲಿ ಪ್ರಶಂಸೆಯ ಮಾತುಗಳು ಸಿಗುವಂತಹ ಎಲ್ಲ ವಾತಾವರಣಗಳು ಧನುಸ್ ರಾಶಿಯವರಿಗೆ ಇರುತ್ತೆ ಧನುಸ್ ರಾಶಿಯವರು ರಾಯರ ಆರಾಧನೆ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಮಕರ ರಾಶಿಯವರಿಗಂತೂ ತುಂಬ ಪ್ರಶಸ್ತವಾಗಿರುವಂಥದ್ದು ಮಕರ ರಾಶಿಯವರಿಗೆ ಹೊರದೇಶಕ್ಕೆ ಪ್ರಯಾಣ ಮಾಡುವಂತಹ ಸುಯೋಗಗಳು ತುಂಬ ಚೆನ್ನಾಗಿ ಬರುತ್ತೆ ಕೆಲಸ ಮಾಡುವಂತಹ ಜಾಗದಲ್ಲಿ ಸಹಕಾರ ಸಹಾಯವು ತುಂಬ ಚೆನ್ನಾಗಿರುತ್ತೆ ಕುಟುಂಬದಲ್ಲಿ ಹಿತವಾದಂತಹ ವಾತಾವರಣ ಏನು ಪ್ರಯತ್ನ ಪಟ್ಟರು ಸಕ್ಸಸ್ ಆಗುವಂಥ ಶುಭ ದಿನಗಳು ಖಂಡಿತವಾಗಿ ಮಕರ ಇರುತ್ತೆ ಮಕರ ರಾಶಿಯವರಿಗೆ ಯಾವುದಾದ್ರೂ ಸಿಮೆಂಟ್ ಬಿಸ್ನೆಸ್ಸು ಕಬ್ಬಿಣದ ಬಿಸ್ನೆಸ್ಸು ಹೋಟೆಲ್ ಬಿಸ್ನೆಸ್ಸು ಬಟ್ಟೆ ಬಿಸ್ನೆಸ್ಸು ಈ ಥರ ಬಿಸ್ನೆಸ್ ಮಾಡುವಂಥವರಿಗೆ ಹಿಂದೆ ದಿನಗಳಲ್ಲಿ ತುಂಬ ಪ್ರಶಸ್ತಿ ತುಂಬ ಲಾಭವನ್ನು ಗಳಿಸುವಂಥ ದಿನಗಳು ಖಂಡಿತವಾಗಿರುತ್ತೆ ಅದೇ ರೀತಿಯಾಗಿ ಕುಂಭರಾಶಿಯವರಿಗೆ ಜನ್ಮದಲ್ಲಿ ಶನಿ ಇದ್ದಾನೆ ಇದನ್ನು ಬಿಟ್ಟರೆ ಮಿಕ್ಕಿದ ಯಾವ ಸಮಸ್ಯೆಗಳು ಬರೋದಿಲ್ಲ ಶನಿ ಇದ್ದಾಗ ಸ್ವಲ್ಪ ತಟ್ಟತ ಸ್ವಭಾವದಲ್ಲಿರುತ್ತೆ ಸ್ವಲ್ಪ ವಿಳಂಬವಾಗುತ್ತೆ ಹೊರತು ಹಣಕಾಸಿನ ಅನುಕೂಲ ವ್ಯವಹಾರದಲ್ಲಿ ಪ್ರಗತಿ ಕುಟುಂಬದಲ್ಲಿ ಸೌಹಾರ್ದತೆ ಕುಟುಂಬದಲ್ಲಿ ಹೊಂದಾಣಿಕೆ ನಿಮಗೆ ಸಹಕಾರ ಸಹಯೋಗ ಸಿಗುವಂಥದ್ದು ಎಲ್ಲವೂ ಸಹ ಸಿಗುತ್ತೆ ಹಣಕಾಸು ಮಧ್ಯಮವಾಗಿ ನಡ್ಕೊಂಡು ಹೋಗ್ತಿರ್ತದೆ ಪ್ರಯತ್ನ ತುಂಬ ಜಾಸ್ತಿ ಇರುತ್ತೆ ಸ್ವಲ್ಪ ನೀತಿ ನಿಯತ್ತು ನಿಷ್ಠೆ ಅನ್ನುವಂಥದ್ದು ನಿಮ್ಮಲ್ಲಿ ಮೈಗೂಡ್ಕೊಂಡಿರುತ್ತೆ ಅದರಿಂದ ಸ್ವಲ್ಪ ನಿಮಗೆ ಈ ವ್ಯಾಪಾರಂ ದ್ರೋಹಚಿಂತನಂ ಅನ್ನುವಂಥ ಆ ವಾತಾವರಣ ನಿಮಗಿರೋದಿಲ್ಲ ಅದರಿಂದ ಸ್ವಲ್ಪ ವ್ಯವಹಾರದಲ್ಲಿ ಸ್ವಲ್ಪ ಸ್ಥಗಿತವಾಗಿರುತ್ತೆ ಮೀಡಿಯಮಲ್ಲಿ ನಡ್ಕೊಂಡು ಹೋಗ್ತಿರ್ತದೆ ಆದಷ್ಟು ಸಹ ಹನುಮಂತನ ಪ್ರಾರ್ಥನೆ ಶನಿದೇವರಿಗೆ ಒಂದು ಪ್ರಾರ್ಥನೆ ಮಾಡಿಕೊಡೋದ್ರಿಂದ ಇನ್ನೂ ಅನುಕೂಲವಾಗುತ್ತೆ ಅದೇ ರೀತಿಯಾಗಿ ವಿಶೇಷವಾಗಿ ಮೀನ ರಾಶಿಯವರಿಗೆ ದ್ವಾದಶದಲ್ಲಿ ಹನ್ನೆರಡನೇ ಮನೆಯಲ್ಲಿ ಶನಿ ಬರ್ತಾನೆ ಮಾರಕ ಶನಿ ಅಂತ ಹೇಳ್ತಿರ್ತೀವಿ ಈ ಶನಿ ಬಂದಾಗ ಸ್ವಲ್ಪ ಮನಸ್ಸಿಗೆ ಆಗೋ ಕಸಿಬಿಸಿ ಆಗುವಂಥದ್ದು ಮನಸ್ಸಿನಲ್ಲಿ ಗೊಂದಲಗಳಾಗುವಂಥದ್ದು ವಾಹನದಲ್ಲಿ ಸಣ್ಣ ಪುಟ್ಟ ಅಪಘಾತಗಳಾಗುವಂಥದ್ದು ಏನು ಕೆಲಸಕ್ಕೆ ಸಹ ಫೇಲೂರ್ ಆಗುವಂಥದ್ದು ಮನಸ್ಸಿನಲ್ಲಿ ನೆನಪಿನ ಶಕ್ತಿ ಕಡಿಮೆ ಆಗುತ್ತೆ ಓದುವಂಥ ಮಕ್ಕಳಲ್ಲಿ ತುಂಬ ಅಟಮಾರಿತನ ಬರುತ್ತೆ ಮತ್ತು ಭಾರ ಸೋಂಬೇರಿತನಗಳು ಬರುವಂತಹ ವಾತಾವರಣಗಳಿರುತ್ತೆ ಜಾಗ್ರತೆಯನ್ನು ವಹಿಸ್ತಾ ಗುರುವಿನ ಆರಾಧನೆ ನೆಯನ್ನು ಮಾಡಬೇಕು ಹನುಮಂತನ ಪ್ರಾರ್ಥನೆಯನ್ನು ಮಾಡಬೇಕು ಎಲ್ಲಾದರೂ ಪಂಚಮುಖಿ ಹನುಮಂತನ ದೇವಸ್ಥಾನ ವಿಶೇಷವಾಗಿ ಹೇಳಬೇಕು ಅಂತಂದರೆ ಮೀನರಾಶಿಯವರಿಗೆ ತುಂಬ ಪ್ರಶಸ್ತವಾಗಿರುವಂಥ ರಾಯರ ದೇವಸ್ಥಾನಕ್ಕೆ ಹೋಗ್ಬೇಡಿ ಮಂತ್ರಾಲಯದಕ್ಕೆ ಹೋಗಿದ್ರೆ ಮಂತ್ರಾಲಯದಲ್ಲಿ ರಾಯರು ಆಗುತ್ತೆ ಪಕ್ಕದಲ್ಲಿ ಪಂಚಮುಖಿ ಇದೆ ಪಂಚಮುಖಿ ದರ್ಶನ ಇವೆರಡನ್ನು ಮಾಡೋದರಿಂದ ನಿಮಗೆ ಅಟ್ಲೀಸ್ಟ್ ಮೂರು ತಿಂಗಳಿಗೂ ಆರು ತಿಂಗಳಿಗಾದರೂ ಒಂದು ದರ್ಶನ ಮಾಡಿ ತುಂಬ ಅನುಕೂಲಗಳನ್ನು ಮೀನರಾಶಿಯವರಿಗೆ ಮಾಡ್ತಾರೆ ಅಂತ ಹೇಳ್ತಾ ಇದರಿಂದ ಬುಧವಾರದ ಜ್ಯೋತಿಷ್ಯದ ಕಾರ್ಯಕ್ರಮಕ್ಕೆ ಮಂಗಳವನ್ನಾಡ್ತಿದ್ದೇನೆ ಭಗವಂತ ನಿಮ್ಮೆಲ್ಲರಿಗೂ ಸಹ